ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕಿಚನ್ ಕ್ಲೀನ್ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೇಲಿ ಯಾವಾಗಲೂ ಅಷ್ಟೇ, 1 ಮಂತ್ಗಾಗೋ ಅಷ್ಟು ಗ್ರಾಸರೀಸ್ನ ನೀಟಾಗಿ ನಾನು ಫಿಲ್ ಮಾಡಿಟ್ಬಿಡ್ತೀನಿ ಬಾಕ್ಸಸ್ಸಲ್ಲಿ. ಸೊ ಎಲ್ಲ ಖಾಲಿಯಾಗಿತ್ತು, ಸೊ ಹಾಗಾಗಿ ಇವತ್ತು ಬಾಕ್ಸಸ್ ಎಲ್ಲ ವಾಶ್ ಮಾಡಿ ಎಲ್ಲ ನೀಟಾಗಿ ರೀಫಿಲ್ ಮಾಡ್ತಾ ಇದ್ದೀನಿ. ಸಾಂಬಾರು ಪೌಡ್ರು, ಧನಿಯಾ ಪೌಡರ್ ಮತ್ತು ಬೇಳೆಕಾಳುಗಳು ಎಲ್ಲನೂ. ಸೊ ತಿಂಗ್ಳಿಗೊಂದ್ಸತಿ ಆದರೂ ಈ ಕೆಲಸ ಜಾಸ್ತಿ ಇರುತ್ತೆ ನನಗೆ. ಜಾಸ್ತಿ ಜನ ಇರೋರ ಮನೇಲಿ ವೀಕ್ಲಿ ಒನ್ಸ್ ಮಾಡ್ಕೊಳ್ತಾರೆ ಅನಿಸುತ್ತೆ, ಬಟ್ ನಾನು ಮಂತ್ಲಿ ಒನ್ಸ್ ಈ ರೀತಿ ಮಾಡ್ಕೊಳ್ತೀನಿ. ಸೆಲ್ಫ್ ಎಲ್ಲನೂ ನೀಟಾಗಿ ಡಸ್ಟ್ ಆಗಿರುತ್ತಲ್ವ, ಎಲ್ಲ ಒರೆಸ್ಕೊಂಡು ನೀಟ್ ಮಾಡ್ಕೊಳ್ತೀನಿ. ಸೊ ತೋರಿಸ್ತೀನಿ ಅದನ್ನು ಯಾವ್ಯಾವ ರೀತಿ ಅರೇಂಜ್ ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ಬಂದು ಒಂದು ಸ್ವಲ್ಪ ಚೇಂಜಸ್ ಮಾಡಿದೆ ನಾನು. ಆ ಬಾಕ್ಸ್ ಎಲ್ಲ ಆ ಸೈಡ್ ಇತ್ತು, ಯಾಕಂದರೆ ಇದು ಈಸಿಯಾಗಿ ತೊಗೋಬೋದು, ಇದೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ಏನು ಮಾಡಿದೆ ಅಂದರೆ ಈ ಸೈಡ್ ಇಟ್ಬಿಟ್ಟೆ. ಸೋನಾ ಮಸೂರಿ ಅಕ್ಕಿ ನಾವು ಚಿತ್ರಾನ್ನ ಅಂತವೆಲ್ಲ ಮಾಡೋದಕ್ಕೆ ಅಂತ ಸಿಂಪಲಾಗಿ ಇಲ್ಲಿಟ್ಟಿದ್ದೀನಿ. ನೆಕ್ಸ್ಟು ಇದರಲ್ಲಿ ಬಂದು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು, ಸಿಂಪಲ್ ಸಿಂಪಲಾಗಿ ಎಲ್ಲ ನಾವು ಉಳಿಸ್ಕೊಂಡಿರ್ತೀವಲ್ವ ಬಾಕ್ಸಲ್ಲಿ ಹಾಕಿ, ಅದು ಮತ್ತು ಕಾಳುಗಳು, ಉಳಿದಿರುವಂಥ ಕಾಳುಗಳೆಲ್ಲ ಇದರೊಳಗಡೆ ಹಾಕಿಟ್ಟಿದ್ದೀನಿ. ನೆಕ್ಸ್ಟು ಸೋಯಾ ಕಾಳು ಇದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟು ಧನಿಯಾ ಪೌಡರ್ ಇಲ್ಲಿ ಹಾಕಿದ್ದೀನಿ, ನಾನ್ ವೆಜ್ ಪೌಡರ್ ಇದು. ಮತ್ತು ತೊಗರಿಬೇಳೆ ಫಿಲ್ ಮಾಡಿದೆ, ಯಾವ್ದಾವ್ದು ಖಾಲಿ ಆಗಿದೆಯೋ ತುಪ್ಪ ಮತ್ತು ಮೊಟ್ಟೆ ಉಳಿದಿರೋದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಬಿಟ್ಟೆ. ಸೊ ಇಲ್ಲಿ ಅಡುಗೆ ಮಾಡಿರೋದು ಐಟಮ್ಸ್ ಮಾತ್ರ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸೊ ಹಾಗೆಯೇ ಇಲ್ಲಿ ನನ್ನ ಕಾಳು ಇದು ಫುಲ್ ಖಾಲಿ ಆಗೋವರೆಗೂ ತರಕ್ಕೆ ಹೋಗಲಿಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ. ಮತ್ತು ಬ್ರೌನ್ ಶುಗರ್, ನೆಕ್ಸ್ಟ್ ಬಂದು ಕರಿ ಉದ್ದಿನ ಬೇಳೆ, ಇದು ಖಾಲಿ ಆಗಲಿ ಆಮೇಲೆ ತರಿಸ್ಕೊಳ್ಳೋಣ ಅಂತ ಸುಮ್ಮನೆ ಅದೇ. ನೆಕ್ಸ್ಟ್ ಇವೆಲ್ಲ ಸ್ವಲ್ಪ ಲೇಟಾಗಿ ಖಾಲಿ ಆಗೋದು, ಅದಕ್ಕೆ ತರಕ್ಕೆ ಹೋಗಲಿಲ್ಲ ನಾನು. ಸೊ ಟೀ ಪೌಡರ್ ಮತ್ತು ಬೂಸ್ಟ್ ಎಲ್ಲನೂ ಸೈಡಲ್ಲೇ ಇಟ್ಟಿದ್ದೀನಿ ಈ ರೀತಿ ಟೈಟಾಗಿರಲಿ ಅಂತ. ನೆಕ್ಸ್ಟು ಉಪ್ಪು ಎಲ್ಲನೂ ಇನ್ನು ಫಿಲ್ ಮಾಡಬೇಕು, ಸಾಂಬಾರು ಪೌಡ್ರು ಇನ್ನೊಂಚೂರು ಖಾಲಿ ಆಗಲಿ ಆಮೇಲೆ ಹಾಕ್ಕೊಳ್ಳೋಣ ಅಂತ. ಸೊ ಇದೆಲ್ಲ ಏನು ಮಾರ್ಕ್ ಅಂತಂದರೆ, ನಾನು ಬಂದು ಫಸ್ಟು ಇದಕ್ಕೆ ಒಂದು ವಾಲ್ ಪೇಪರ್ ಥರದ್ದು ಮೆತ್ತಿದ್ದೆ. ಸೊ ಅದೇನಾಯಿತು ಅಂದರೆ ಅದು ಸ್ಟಿಕ್ ಮಾಡಿರೋದ್ರಿಂದ ಕಿತ್ತಾಗ ಅದು ಬಂದುಬಿಡ್ತು ಎಲ್ಲನೂ. ಸೊ ಹಾಗಾಗಿ ಒಂದು ಸ್ವಲ್ಪ ಇದು ಡರ್ಟಿ ಥರ ಅನಿಸ್ಬೋದು ನಿಮಗೆ, ಬಟ್ ಆ ರೀತಿ ಇಲ್ಲ, ಧೂಳು ಕೂಡ ಇರಲ್ಲ, ನೀಟಾಗೆ ನೋಡ್ಕೊಳ್ತೀನಿ ನಾನು. ಇದು ನಮಗೆ ಕಿಟಕಿ ಈ ಸೈಡ್ ಇರೋದ್ರಿಂದ ಜಾಸ್ತಿ ಧೂಳು ಬರುತ್ತೆ, ಅಡುಗೆ ಇಲ್ಲೇ ಮಾಡೋದ್ರಿಂದ ಜಾಸ್ತಿ ನನಗೆ ಡಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಆಗಾಗ ಆಗಾಗ ಕ್ಲೀನ್ ಮಾಡ್ಕೋತೀವಿ, ನೀವು ನೋಡಿದ್ರು ಕೂಡ ಧೂಳು ಕಾಣಲ್ಲ. ಸೊ ಇಲ್ಲೆಲ್ಲ ಪೆಪ್ಪರ್ ಪೌಡರ್, ರಸಮ್ ಐಟಮ್ಸ್ಗೆ ಬೇಗ ಬೇಗ ಸಿಕ್ಕುವಂಥದ್ದು, ಮತ್ತು ಚಕ್ಕೆ ಲವಂಗ ಅಂಥವೆಲ್ಲ ಇಲ್ಲಿ ಇಟ್ಟಿರ್ತೀನಿ, ಪಲಾವ್ ಎಲೆ. ಸೊ ಇದೆಲ್ಲನೂ ಇಲ್ಲಿ ಇಟ್ಟಿರ್ತೀನಿ. ಈಗ ಇದ್ರಲ್ಲಿ ಫಿಲ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಅರ್ಶಿನ ಕೊಂಬು ಹಾಕಿಟ್ಟಿದ್ದೀನಿ. ಅರ್ಶಿನ ಕೊಂಬು ಬಂದು ನಾನು ಧನಿಯಾ ಪೌಡರ್ ಮಾಡಬೇಕು, ಸೊ ಅದಕ್ಕೋಸ್ಕರ ಇಲ್ಲಿ ಎತ್ತಿಟ್ಟೆ ಕಣ್ಣು ಕಾಣಲಿ ಅಂತ. ಮತ್ತು ಜೀರಿಗೆ ಫಿಲ್ ಮಾಡಿದೆ, ಸಾಸಿವೆ ಇದು ಇದೆ ಇನ್ನು. ಸೊ ಮೆಣಸು ಹಾಕಬೇಕು, ಮೆಂತ್ಯ ಹಾಕಬೇಕು, ಎಲ್ಲ ಒಂದೊಂದೇ ಕೆಲಸ ಮಾಡ್ಕೊಳ್ತಾ ಇದ್ದೀನಿ, ಅದ್ಲು ಬದಲಾಗಿದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ. ಮತ್ತು ಮೆಂತ್ಯ ಹಾಕೋಬೇಕು, ಕಡಲೆಬೇಳೆ ಹಾಕೋಬೇಕು. ಸೊ ಕೆಲವೊಂದೆಲ್ಲ ಹುಳ ಆಗ್ಬಿಡುತ್ತೆ, ನಾವು ಏನೇ ಕ್ಲೀನಾಗಿ ನೀಟಾಗಿ ಇಟ್ಕೊಂಡ್ರು ಹುಳ ಆಗುತ್ತೆ. ಸೊ ಈ ಬಾಕ್ಸ್ ಕೂಡ ಮೊನ್ಮೊನ್ನೆ ವಾಶ್ ಮಾಡಿದ್ದು, ಸೊ ಅದಕ್ಕೆ ಯಾವಾಗಲೂ ವಾಶ್ ಮಾಡಿ ಅದನ್ನು ತೇವ ಮಾಡಲ್ಲ ನಾನು. ಸೊ ಈಗ ಉಳಿದಿರೋದನ್ನು ಹಳೆ ಕಾಳಿಗೆ ಹೊಸ ಕಾಳನ್ನ ನಾವು ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಹುಳ ಆಗಿದ್ರೂ ಎಲ್ಲನೂ ಹುಳ ಆಗುತ್ತೆ, ಅದಕ್ಕೆ ಇರೋದು ಖಾಲಿ ಆಗಲಿ ಅಂತ ನಾನು ಇಷ್ಟನ್ನೇ ಹಾಕ್ತಾ ಇದ್ದೀನಿ. ಸೊ ಇದು ಅಷ್ಟೇ, ಈಗ ಹೊಸದು ಇದರಲ್ಲಿ ಫಿಲ್ ಮಾಡಿದೆ ಅಂದರೆ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಹುಳ ಇದ್ದರೆ ಎಲ್ಲ ಪಾಸ್ ಆಗುತ್ತೆ, ಹಾಗಾಗಿ ಇಲ್ಲಿಟ್ಟಿದ್ದೀನಿ. ಮತ್ತು ಇದು ನಾನು ನಾಟಿ ಸಕ್ಕರೆನ ಯೂಸ್ ಮಾಡೋದು, ಕಮೆಂಟ್ ಬಂದಿತ್ತು ನನಗೆ, ಸೊ ನಾಟಿ ಸಕ್ಕರೆ ಯೂಸ್ ಮಾಡೋದು, ವೆಯ್ಟ್ ಮೇಂಟೈನ್ ಆಗುತ್ತೆ. ಸೊ ಮೆಣಸು ಇನ್ನೊಂಚೂರಿದೆ, ಇದು ಖಾಲಿ ಆದಮೇಲೆ ನಾನು ಇದಕ್ಕೆ ಫಿಲ್ ಮಾಡ್ಕೊಳ್ತೀನಿ. ಸೊ ಇದೆಲ್ಲನೂ ದೊಡ್ಡ ಕೆಲಸ ಏನಲ್ಲ, ನಾವು ಅವಾಗವಾಗ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳೋದಷ್ಟೇ, ಬಟ್ ಖಾಲಿ ಆದಮೇಲೆ ಫಿಲ್ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ಹೊಸದಕ್ಕೆ ಹಳೆಯದು ಬೇಗ ಹುಳ ಆಗುತ್ತೆ. ಸೊ ಅದಕ್ಕೇ ಸೊ ಇಲ್ಲಿ ಇದು ಹತ್ತಿರ ಸಿಗೋ ಥರ ಇಟ್ಬಿಡ್ತೀನಿ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಒಂದೊಂದೇ ಕ್ಲೀನಿಂಗ್ ಕೆಲಸ ನಡೀತಿದೆ. ಮತ್ತು ನಾನು ಫುಲ್ಲಾಗಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ, ಒಂದು ಒಳ್ಳೆ ವಿಡಿಯೋ ಹಾಕಿದ್ರೆ ಮಾತ್ರ ತುಂಬಾ ಬ್ಯಾಡ್ ಕಮೆಂಟು. ಸೊ ಒಂದು ಒಳ್ಳೆ ವಿಷಯವನ್ನು ಕನ್ವೆ ಮಾಡುವಾಗ, ಒಂದು ಮನಿ ಸೇವಿಂಗ್ ಟಿಪ್ಸನ್ನು ಹೇಳುವಾಗ, ಇಲ್ಲ ಎಲ್ಲಾದರೂ ಹೋಗಿ ಬರ್ತೀವಿ ಅಂತ ನಾವು ಆ ವ್ಲಾಗನ್ನು ಅಂದರೆ ಟ್ರಾವೆಲ್ ವ್ಲಾಗನ್ನು ಶೇರ್ ಮಾಡುವಾಗ ತುಂಬಾ ಕೆಟ್ಟ ಮಾತುಗಳಿಂದ ನಿಲ್ಸೋದು, ಬರೀ ಓಳು ಅನ್ನೋದು ಮತ್ತು ಬಿಲ್ಡಪ್ ಅನ್ನೋದು ತುಂಬ
ಬಾಡಿಗೆ ಮನೆ, ಸ್ವಂತ ಮನೆ ಅನ್ನೋ ಥರ, ಅಂದರೆ ಬಾಡಿಗೆ ಮನೇಲಿ ಇದ್ಕೊಂಡು ಸ್ವಂತ ಮನೆ ಅಂತ ಹೇಳ್ತೀಯ ಅಂತ ರಿಪೀಟ್ ರಿಪೀಟೆಡ್ ಆಗಿ ನಮಗೂ ಅದು ಹರ್ಟ್ ಆಗುತ್ತೆ ಅಲ್ವಾ. ಒಂದು ಪಾಯಿಂಟಲ್ಲಿ ಏನೇ ನೆಗೆಟಿವಿಟಿನ ನೆಗ್ಲೆಕ್ಟ್ ಮಾಡಬೇಕು, ನಾವು ಬಂದು ದೊಡ್ಡದಾಗಿ ತಗೋಬಾರ್ದು ಈ ವಿಷಯಗಳನ್ನ ಅಂತ ನಾವು ಎಷ್ಟೇ ಅಂದ್ಕೊಂಡ್ರು ಕೂಡ ಎಲ್ಲೋ ಒಂದು ಪಾಯಿಂಟ್ ಮತ್ತೆ ಮತ್ತೆ ಆ ಕಮೆಂಟ್ಸ್ ಇಮೋಜಿಗಳನ್ನೆಲ್ಲ ಹಾಕಿ ಅದಕ್ಕೆ ಒಂದು 5-6 ಲೈಕ್ಸ್ ಬೇರೆ. ಅಂದರೆ ಈ ಲೈಕ್ಸ್ ಹಾಕೋರು ಹೇಗೆ ಅಂತಂದರೆ, ಅವ್ರ ಕೈಲಿ ಬ್ಯಾಡ್ ಕಮೆಂಟ್ ಹಾಕೋಕ್ಕಾಗಲ್ಲ, ಮೇ ಬಿ ಬ್ಯಾಡ್ ಕಮೆಂಟ್ ಹಾಕಿರೋರಿಗೆ ಸಪೋರ್ಟ್ ಮಾಡೋದು, ಮತ್ತು ಬಂದು ಬೇರೆ ಯೂಟ್ಯೂಬರ್ಸ್ಗೆ ಹೋಲಿಸಿ ಮಾತಾಡೋದು, ಈ ಥರ ಎಲ್ಲನೂ ತುಂಬಾ ಹರ್ಟ್ ಆಗುತ್ತೆ. ಸೊ ಈ ಥರ ವಿಷಯಗಳನ್ನು ಮಾಡೋರು, ನಾನೇನು ಹೇಳ್ತೀನಿ ಅಂತಂದರೆ, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ವ್ಲಾಗ್ ಹಾಕಿ, ಒಳ್ಳೊಳ್ಳೆ ಪಾಸಿಟಿವ್ ವಿಡಿಯೋಸ್ನ ಕೊಡಿ, ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮೇ ಬಿ ನೀವು ಬಂದು ವಿಡಿಯೋ ಹಾಕಬೇಕು ಯೂಟ್ಯೂಬಲ್ಲಿ, ರೆಕಮೆಂಡ್ ಆಗಬೇಕು, ತುಂಬ ಜನರ ಕಣ್ಣಿಗೆ ನಿಮ್ಮ ವಿಡಿಯೋ ಬೀಳಬೇಕು, ಅದನ್ನು ಜನರು ಕ್ಲಿಕ್ ಮಾಡಬೇಕು, ಆ ವಿಡಿಯೋನ ಎಷ್ಟೊತ್ತವರೆಗೂ ನೋಡ್ತಾರೆ ಅದು ಮುಖ್ಯ. ಈಗ ನಾನು ಬಂದು ಒಂದು 8 ನಿಮಿಷದ ಒಂದು ವಿಡಿಯೋ ಹಾಕ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ಆ ವಿಡಿಯೋ ನೋಡಬೇಕು, ಯಾಕಂದರೆ ವಿಡಿಯೋ ಇಷ್ಟ ಆಗಬೇಕು, ಆ ರೀತಿ ನಾನು ಹಾಕಿರ್ತೀನಿ. ಕರೆಕ್ಟಾ? ಅದೇ ಥರ ನೀವು ಕೂಡ ವಿಡಿಯೋನ ಹಾಕಿ 1,000 ಸಬ್ಸ್ಕ್ರೈಬರ್ನ ಪಡ್ಕೊಳ್ಳಿ. ಮಾನಿಟೈಸೇಷನ್ ಏನು ಕ್ರೈಟೀರಿಯಾ ಇದೆಯೋ ಅದನ್ನೆಲ್ಲನೂ ಚೆನ್ನಾಗಿ ಪಾಸ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಮಾನಿಟೈಸ್ ಆಗಿಬಿಟ್ಟು 50,000 ಸಬ್ಸ್ಕ್ರೈಬರ್ಸ್ನ ಪಡೆಯೋ ಅಷ್ಟೊತ್ತಿಗೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿರ್ತೀವಿ, ಎಷ್ಟು ಪಾಸಿಟಿವ್ ವಿಡಿಯೋಸ್ನ ಹಾಕಿರ್ತೀವಿ, ಡೈಲಿ ಎಷ್ಟು ಟೈಮನ್ನು ಯೂಟ್ಯೂಬ್ಗೆ ಅಂತ ಸ್ಪೆಂಡ್ ಮಾಡಿರ್ತೀವಿ. ಸೊ ಮನಿ ಬಂದು ಸೆಕೆಂಡ್ರಿ, ಯೂಟ್ಯೂಬಲ್ಲಿ ಬಂದು ಮನಿ ಸಂಪಾದನೆ ಮಾಡೋದು ತುಂಬ ಜನರಿಗೆ ಈಸಿ, ತುಂಬ ಜನರಿಗೆ ತುಂಬ ತುಂಬ ಕಷ್ಟ. 100 to 10 ಜನ ತುಂಬ, ನಾನು ಹೇಳೋದಂದರೆ ಹೆಣ್ಮಕ್ಳು ವಿಡಿಯೋಸ್ ಮೇಯ್ನಾಗಿ ವ್ಲಾಗ್ಸ್ ಮನೆಯಲ್ಲಿ ಮಾಡುವಂತಹ ವ್ಲಾಗ್ಸ್ ಏನಿದೆ ಅದು ಬಂದು ಹೋಗಬೇಕು ಅಂತಂದರೆ ಒಂದು 100 ಜನರಿಗೆ 10 ಜನಕ್ಕೆ ಈಸಿ ಆಗಿರ್ಬೋದು, ಅಂದರೆ ಸಂಪಾದನೆ ಮಾಡೋದು ಬೇಗ ವ್ಯೂಸ್ ಹೋಗಿ ಆಗಿರ್ಬೋದು. ಆದರೆ ಇನ್ನು ಮಿಕ್ಕಿದ್ದು ಹೆಣ್ಮಕ್ಳಿಗೆ ಎಷ್ಟು ಕಷ್ಟಪಡ್ತಾರೆ ಅವರ ವ್ಯೂಸನ್ನು ಪಡ್ಕೊಳ್ಳೋದಕ್ಕೆ, ಅಂದರೆ ಸಿಂಪಲಾಗಿ ಅಡುಗೆಯನ್ನು ತೋರಿಸೋದು ಇಲ್ಲ ಫ್ಯಾಮಿಲಿಯಲ್ಲಿ ಇರುವಂತಹ ಒಂದು ಸಿಂಪಲ್ ವ್ಲಾಗನ್ನು ಇದನ್ನು ಜನರಿಗೆ ಕನ್ವೆ ಮಾಡೋ ಅಷ್ಟೊತ್ತಿಗೆ ಎಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದು ವ್ಲಾಗ್ಸ್ ಮಾಡೋರಿಗೆ ಮಾತ್ರನೇ ಗೊತ್ತು. ಸೊ ಒಂದು ರೀತಿ ಜಸ್ಟ್ ಈಸಿಯಾಗಿ ಬಂದು ಕಮೆಂಟ್ ಮಾಡೋದಲ್ಲ. ಸೊ ಇಂಥವ್ರಿಗೆ ನಾನು ಏನು ರಿಪ್ಲೈ ಕೊಡ್ತೀನಿ ಅಂತಂದರೆ, ನೀವು 10 ಕಮೆಂಟ್ ಇಲ್ಲ 100 ಕಮೆಂಟ್ ಹಾಕಿ, ಆ ಕಮೆಂಟ್ಸ್ ನನಗೆ ಏನೂ ಮಾಡೋದಿಲ್ಲ, ಜಸ್ಟ್ ಹರ್ಟ್ ಆಗುತ್ತೇನೋ ಆ ನಿಮಿಷ, ಆ ಒಂದು ಕ್ಷಣ ಆ ಕಮೆಂಟು ನೋಡೋವಾಗ ಮಾತ್ರ ನಾನೇನು ಮಾಡ್ತೀನಿ ಅಂದರೆ, ನೀವು ಮತ್ತೆ ಆ ಥರ ಕಮೆಂಟೇ ಮಾಡ್ದಿದ್ದಂಗೆ ನಾನು ಹೈಡ್ ಮಾಡ್ತೀನಿ. ನೀವು ಮತ್ತೆ ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ನನ್ನ ಚಾನಲ್ ಒಳಗಡೆ ಬಂದು ನೀವು ಕಮೆಂಟ್ ಮಾಡಬೇಕು. ಎಷ್ಟು ಆಗುತ್ತೋ ಅಷ್ಟು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಬನ್ನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಹೈಡ್ ಮಾಡ್ತೀನಿ, ಇಲ್ಲ ಅಂದರೆ ಹಾಗೆ ಬಿಡ್ತೀನಿ. ಅದಕ್ಕೆ ಎಷ್ಟು ಜನ ಬೇಕಾದರೂ ಲೈಕ್ ಹಾಕ್ಕೊಳ್ಳಿ, ಆ ಕಮೆಂಟ್ ಕೆಳಗಡೆ ಎಷ್ಟು ಜನ ಬೇಕಾದರೂ ನೆಗೆಟಿವ್ ಆಗಿ ಕಮೆಂಟ್ ಹಾಕಲಿ, ನನಗೆ ಬಂದು ಅದು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಬಿಕಾಸ್ ನೀವು ಹೇಳಿದ್ದೆಲ್ಲ ಅಂದರೆ ಬ್ಯಾಡಾಗಿ ಹೇಳಿದ್ದೆಲ್ಲ ನಾನು ಅದು ಆಗೋಕ್ಕೂ ಆಗಲ್ಲ. ಈಗ ಅದೆಲ್ಲ ಎಷ್ಟು ಮನ್ಸಿಗೆ ಹರ್ಟ್ ಆಗುತ್ತೆ ಅನ್ನೋದು ಓದುವಾಗ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ. ಬೇಜಾರಾಗಲ್ಲ ಅಂತ ನಾನು ಸುಳ್ಳು ಹೇಳಲ್ಲ, ಬೇಜಾರಾಗುತ್ತೆ. ಆ ಸಮಯ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಬಗ್ಗೆ ಅವ್ರಿಗೆ ಪೂರ್ತಿ ಏನೂ ಗೊತ್ತಿಲ್ಲ ಅಲ್ವಾ. ಸೊ ಜೊತೇಲಿದ್ದರೆ ಮೇ ಬಿ ಗೊತ್ತಾಗುತ್ತೇನೋ ಅವ್ರಿಗೆ, ನಾನು ಯಾರು ಅಂತಲೇ ಗೊತ್ತಿರಲ್ಲ. ಏನೋ ಬರ್ತಾರೆ ಟೈಮ್ ಪಾಸ್ಗೆ, ವಿಡಿಯೋಸ್ ನೋಡ್ತಾರೆ, ಉಪಯೋಗನೂ ಪಡ್ಕೊಳ್ತಾರೆ, ಆಮೇಲೆ ಏನೋ ಹೊಟ್ಟೆ ಕಿಚ್ಚಿಗೆ ಒಂದು 2-3 ಬ್ಯಾಡ್ ಕಮೆಂಟ್ ಹಾಕ್ಬಿಟ್ಟು ನೆಮ್ಮದಿಯಾಗಿ ತೃಪ್ತಿ ಹೊಂದ್ತಾರೆ. ಸೊ ನಿಮಗೆ ಆ ರೀತಿ ಕಮೆಂಟ್ ಹಾಕೋದ್ರಿಂದ ಒಂದು ಸಂತೋಷ, ಒಂಥರ ಏನೋ ಒಂದು ನೆಮ್ಮದಿ ಸಿಗುತ್ತೆ ಅಂದರೆ ಹಾಕ್ಕೊಳ್ಳಿ, ಇಟ್ಸ್ ಓಕೆ. ಅದು ನಿಮಗೆ ಸ್ಟ್ರೆಸ್ ಬಸ್ಟರ್ ಆಗಿರ್ಬೋದೇನೋ ಇನ್ನೊಬ್ಬರನ್ನ ನೋವು ಮಾಡಿ, ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಇದು ಯಾರಿಗೂ ತಪ್ಪಿದ್ದಲ್ಲ ನೆಗೆಟಿವಿಟಿ ಅನ್ನೋದು. ಸೊ ನಾನು ಅದನ್ನು ಹಾಗೆಯೇ ನೆಗ್ಲೆಕ್ಟ್ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಖಂಡಿತವಾಗ್ಲೂ ನನ್ನ ಕೈಲಿ ಆದಷ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಲೈಫಲ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ, ಯಾವಾಗಲೂ ಪಾಸಿಟಿವಾಗೂ ಇರೋಕ್ಕಾಗಲ್ಲ. ಸೊ ಅಕ್ಸೆಪ್ಟ್ ಮಾಡಬೇಕು, ಅಕ್ಸೆಪ್ಟ್ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಅಂಥವ್ರಿಗೆ, ಅಂಥ ಕ್ರೂರ ಬುದ್ಧಿ ಇರೋರಿಗೆ ಕರ್ಮನೇ ದಾರಿ ಕೊಡುತ್ತೆ, ಕರ್ಮನೇ ದಾರಿ ಬಿಡತ್ತೆ, ದಾರಿಯನ್ನು ಕಲಿಸುತ್ತೆ. ಸೊ ಇಷ್ಟು ಬಿಟ್ಟರೆ ನನ್ನ ಕೈಯಲ್ಲಿ ಇನ್ನೇನು ಹೇಳೋಕ್ಕೆ ಬರ್ತಿಲ್ಲ, ಯಾಕಂದರೆ ಎಷ್ಟು ಹೇಳಿ ಹೇಳಿ ನನಗೂ ಸಾಕಾಯಿತು. ತುಂಬ ಜನ ಏನು ಅನ್ಕೋತಾರೋ, ಪಾಪ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೋ ಅಂತ ಕೂಡ ಅಂದ್ಕೊಳ್ಳಲ್ಲ, ತುಂಬ ಬ್ಯಾಡಾಗಿ ಕಮೆಂಟ್ ಮಾಡ್ತೀರಾ, ಇಟ್ಸ್ ಓಕೆ. ಕಮೆಂಟ್ ಮಾಡೋರ್ಗೆ ನಾನು ಹೇಳೋದು ಒಂದೇ, ಪಾಪ ನಿಮ್ಮ ಕ್ರೂರತ್ವ ಬುದ್ಧಿಯನ್ನು ನೀವು ಇನ್ನೆಲ್ಲಿ ತೋರ್ಸೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಎದುರುಗಂತೂ ಬಂದು ಮಾತಾಡೋಕ್ಕಾಗಲ್ಲ. ಈ ಥರ ಕಮೆಂಟಲ್ಲಿ ಮರೆಯಾಗಿ ಹೋಗಬೇಕಷ್ಟೆ. ಅಂಥ ಐ ಡಿಗಳಿಗೆ ಫೇಸ್ ಕೂಡ ಹಾಕಿರಲ್ಲ ಅವರು, ಜಸ್ಟು ನೇಮು, ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಅವರೆಷ್ಟು ಏನು ಹೇಳೋದು,
ಹೇಡಿ ಅಂತ, ಹೇಡಿತ್ವ ಅನ್ನೋದು ಅದರಲ್ಲಿ ಕಾಣಿಸುತ್ತೆ. ಸೊ ಹಿಂದೆ ಮಾತಾಡ್ತಾರೆ, ಪಾಪ ಮುಂದೆ ಬಂದು ಮಾತಾಡೋಕ್ಕಂತೂ ಆಗಲ್ಲ. ಅವ್ರ ಕೈಯಲ್ಲಂತೂ ವ್ಲಾಗ್ ಮಾಡಿ ಹಾಕಿ ಒಂದು ಸಕ್ಸಸ್ಫುಲ್ ಆಗಿ ಲೈಫನ್ನು ರನ್ ಮಾಡೋಕ್ಕಾಗಲ್ಲ. ಏನೋ ಒಂದು ಸಕ್ಸಸ್ಫುಲ್ ಆಗಿ ಒಂದು ಲೆವೆಲ್ಗೆ ಮನೆಯಲ್ಲೇ ಸಿಂಪಲ್ ಆಗಿ ವ್ಲಾಗ್ಸ್ ಹಾಕ್ಕೊಂಡು ಒಂದು ಒಳ್ಳೆ ವಿಷಯಗಳನ್ನ ಹಂಚೋರಿಗೆ ಈ ರೀತಿ ಬ್ಯಾಡಾಗಿ ಬಂದು ಹಾಕ್ತಾರೆ. ಸೊ ಅವ್ರ ಕೈಲಾಗ್ದವ್ರು ಅನಿಸುತ್ತೆ, ಅದಕ್ಕೆ ಇನ್ನೊಬ್ಬರ ಒಂದು ಪ್ರಯತ್ನವನ್ನು ಹಾಳು ಮಾಡ್ತಾರೆ. ಸೊ ಅಂಥವ್ರಿಗೆ ದೇವ್ರು ನೋಡ್ಕೊಳ್ತಾರೆ ಬಿಡಿ, ಕರ್ಮ ಅನ್ನೋದು ಅವ್ರಿಗೆ ಕಾಪಾಡುತ್ತೋ ಕೈ ಬಿಡತ್ತೋ ಅದು ಅವ್ರಿಗೆ ಸೇರಿದ್ದು. ನನಗೆ ಎಲ್ಲ ಕೆಲಸ ಮುಗೀತು, ಮನೆಯೆಲ್ಲ ಒರೆಸಿದ್ದಾಯಿತು, ಎಲ್ಲ ಕೆಲಸನೂ ಮುಗಿಸಿದ್ದಾಯಿತು. ಸೊ ನನಗೇನೆಂದರೆ ಕಿಚನ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಕ್ಲೀನ್ ಆಯಿತು. ಸೊ ಯಾವಾಗಲೂ ನಾವು ಮಂತ್ಲಿ ಒನ್ಸ್ ಮಾಡೋ ಕ್ಲೀನಿಂಗ್ ಏನಿದೆ, ಸೊ ಫಿಲ್ಲಿಂಗ್, ಕ್ಲೀನಿಂಗ್, ವಾಷಿಂಗ್ ಎಲ್ಲನೂ ಮುಗೀತು. ಮತ್ತು ರಾಗಿ ಹಾಕ್ಸ್ಕೊಂಬರೋದಕ್ಕೆ ನಾನು ಸಂಡೇ ಕೊಟ್ಟು ಕಳಿಸ್ತೀನಿ. ಸೊ ರಾಗಿ ಹಾಕ್ಸ್ಕೊಂಡು ಬಂದುಬಿಟ್ರೆ ಮನೆಯವರು ನನಗೆ ರಾಗಿ ಹಿಟ್ಟನ್ನು ನೀಟಾಗಿ ಆರಿಸ್ಬಿಟ್ಟು ಎತ್ತಿಟ್ಟರೆ ಮುದ್ದೆಗೆ ನೀಟಾಗಿ ಕ್ಲೀನಾಗಿರುವಂಥ ರಾಗಿ ಹಿಟ್ಟು ರೆಡಿಯಾಗುತ್ತೆ. ಆಲ್ಮೋಸ್ಟ್ ನಾನು ತೊಳೆದು ಕೂಡ ಹಿಟ್ಟಾಗಿದೆ, ಹಾಕ್ಸ್ಕೊಂಡು ಬಂದಿಲ್ಲ, ಯಾಕಂದರೆ ಇರೋ ಹಿಟ್ಟು ಖಾಲಿ ಆಗಲಿ ಅಂತ ನಾನೇ ಹಾಕ್ಸಿರಲಿಲ್ಲ. ಸೊ ನೀಟಾಗಿ ವಾಶ್ ಮಾಡಿ ರಾಗಿನ ಹಾಕಿಟ್ಟಿದ್ದೀನಿ. ಸೊ ಅದನ್ನು ಕ್ಲೀನ್ ಮಾಡಿಸಿ ಹಾಕ್ಸ್ಬೇಕು. ಸೊ ಗ್ಯಾಸ್ ತಿದ್ದು ಬಂದು ಇದೇನಿದೆ ಅದು ಹೊಡೆದೋಗಿದೆ, ಎರಡು ತೊಗೊಂಬರಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಮಳೆ ಬರೋ ಥರ ಇದೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.